ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಲೋಕ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆರೆ ನಮ್ಮ ಕೇಂದ್ರ ಸರ್ಕಾರ ಇದೀಗ ತಾನೇ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿಯನ್ನು ನೀಡಿದೆ ಫ್ರೆಂಡ್ಸ್ ಗೆಳೆರೆ ನೀವು ಕೂಡ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಲಾಭವನ್ನು ಪಡ್ಕೋಬೇಕಂದ್ರೆ ಈ ಒಂದು ನಿಯಮ ನೀವು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಎಲ್ಲ ಮಾಹಿತಿಯನ್ನು ನೋಡೋಣ ಈ ವಿಡಿಯೋದಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಗೆಳಿರಿ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ರೈತರಿಗೆ ಅವರು ಬೆಳೆಯುತ್ತಿರುವ ಹಲವಾರು ಒಂದು ಬೆಳೆಗಳಿಗೆ ಬೆಂಬಲ ಬೆಲೆ ಯೋಜನೆಯನ್ನ ಇದೆ ಮತ್ತು ನಮ್ಮ ರಾಜ್ಯದ ರೈತರು ನಮ್ಮ ಕೇಂದ್ರ ಮತ್ತು ನಮ್ಮ ರಾಜ್ಯ ಸರ್ಕಾರದ ಈ ಒಂದು ಯೋಜನೆಯಲ್ಲಿ ಹಲವಾರು ಲಾಭವನ್ನು ಕೂಡ ಪಡೆದುಕೊಂಡಿದ್ದಾರೆ ಫ್ರೆಂಡ್ಸ್ ರೈತರು ಬೆಳೆಯುತ್ತಿರುವ ಹಲವಾರು ಬೆಳೆಗಳನ್ನು ಬೆಂಬಲ ಬೆಲೆ ಯೋಜನೆಗೆ ಈಗಾಗಲೇ ಸೇರ್ಪಡೆ ಕೂಡ ಮಾಡಿದ್ದಾರೆ ಹೊಸ ಹೊಸ ಬೆಳೆಗಳನ್ನು ಕೂಡ ಸೇರ್ಪಡೆ ಮಾಡಿ ಅದಕ್ಕೂ ಕೂಡ ಹೊಸ ಬೆಲೆಯನ್ನು ಕೂಡ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಮತ್ತು ಹಳೆಯ ಬೆಳೆಗಳಿಗೆ ಈಗಾಗಲೇ ಬೆಂಬಲ ಬೆಲೆಯಲ್ಲಿ ಏರಿಕೆ ಕೂಡ ಮಾಡಿದೆ ಫ್ರೆಂಡ್ಸ್ ಗೆಳೆಯರಿ ಇವಾಗ ಇದೇ ಕುರಿತು ಮತ್ತೊಂದು ಒಂದು ಮುಖ್ಯವಾದ ಮಾಹಿತಿಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಇದೇ ಒಂದು ನಿಂದ ಭತ್ತವನ್ನು ಖರೀದಿ ಮಾಡುವ ಮುನ್ನ ರೈತರ ಭೂಮಿ ದಾಖಲೆಗಳನ್ನ ನಮ್ಮ ಕೇಂದ್ರ ಸರ್ಕಾರವೇ ಪರಿಶೀಲನೆ ಮಾಡ್ತಾ ಇದೆ ಹೌದು ಫ್ರೆಂಡ್ಸ್ ಕನಿಷ್ಠ ಬೆಂಬಲ ಬೆಲೆ ರೈತರಿಗೆ ಸಿಗುತ್ತಿದೆ ಎಂಬುದನ್ನ ಖಾತ್ರಿಪಡಿಸಿಕೊಳ್ಳುವುದಕ್ಕೆ ಕೇಂದ್ರ ಸರ್ಕಾರ ಈ ಒಂದು ವಿನೂತನ ಕ್ರಮವನ್ನ ಕೈಗೊಂಡಿದ್ದು ಭತ್ತ ಖರೀದಿಗೂ ಮುನ್ನ ರೈತರ ಭೂಮಿ ದಾಖಲೆಗಳನ್ನ ಪರಿಶೀಲನೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಫ್ರೆಂಡ್ಸ್ ಇದೇ ಮುಂದಿನ ತಿಂಗಳು ಅಕ್ಟೋಬರ್ ನಿಂದಲೇ ಈ ಒಂದು ವ್ಯವಸ್ಥೆ ನಮ್ಮ ಇಡೀ ದೇಶದಾದ್ಯಂತ ಜಾರಿಗೆ ಆಗಲಿದೆ ಹೌದು ಫ್ರೆಂಡ್ಸ್ ಕೇವಲ ಜಮ್ಮು ಕಾಶ್ಮೀರ ಉತ್ತರಾಖಂಡ ಮತ್ತು ಅಸ್ಸಾಂ ಅನ್ನು ಹೊರತುಪಡಿಸಿ ಉಳಿದ ಎಲ್ಲ ನಮ್ಮ ರಾಜ್ಯಗಳಿಗೆ ಈ ಒಂದು ನಿಯಮ ಅನ್ವಯ ಕೂಡ ಆಗಲಿದೆ ಹೌದು ಕುರಿತು ಕೇಂದ್ರ ಸರ್ಕಾರ ಎಲ್ಲ ಒಂದು ರೈತರ ಭೂ ದಾಖಲೆಗಳನ್ನ ಪರಿಶೀಲನೆ ಕೂಡ ಮಾಡಲಿದೆ ರೈತರ ಹಿತಾಸಕ್ತಿಗಾಗಿ ಈ ಒಂದು ವ್ಯವಸ್ಥೆ ಹೊಸ ವ್ಯವಸ್ಥೆಯನ್ನ ಜಾರಿಗೆ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್ ಗೆಳೆರಿ ಮತ್ತೊಂದು ರೈತರಿಗೆ ಮುಖ್ಯವಾದ ಮಾಹಿತಿ ಏನಂದ್ರೆ ರೈತರು ತಮ್ಮ ಸ್ವಂತ ಜಾಗವನ್ನ ಬಿಟ್ಟು ಬೇರೆಯವರ ಜಾಗದಲ್ಲಿ ಏನಾದರೂ ಕೂಡ ಬೆಳೆಗಳನ್ನ ಬೆಳೆಯುತ್ತಿದ್ದರೆ ಅಂತಹುದಕ್ಕೂ ಕೂಡ ಖರೀದಿಯನ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರ ರೈತರೇನಾದರೂ ಬೇರೆಯವರ ಒಂದು ಭೂಮಿಯಲ್ಲಿ ತಮ್ಮ ಒಂದು ಉಳುಮೆಯನ್ನ ಮಾಡ್ತಾ ಇದ್ರೆ ಅಥವಾ ಯಾವುದಾದ್ರೂ ಒಂದು ಭೂಮಿಯನ್ನ ಲೀಸ್ ಅಥವಾ ಬಾಡಿಗೆಗೆ ತೆಗೆದುಕೊಂಡು ತಮ್ಮ ಒಂದು ಉಳುಮೆಯನ್ನ ಮಾಡ್ತಾ ಇದ್ರೆ ಅಂತವರು ಕೂಡ ಈ ಒಂದು ಯೋಜನೆ ಲಾಭ ಸಿಗಲಿದೆ ರೈತರಿಗೆ ಯಾವುದೇ ಒಂದು ಚಿಂತನೆ ಪಡುವ ಅಗತ್ಯವಿಲ್ಲ ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ರೈತರು ತಮ್ಮದೇ ಭೂಮಿಯಲ್ಲಿ ಭತ್ತವನ್ನು ಬೆಳೆಯಬೇಕೆಂದು ಏನು ರೂಲ್ಸ್ ಅನ್ನ ಮಾಡಿಲ್ಲ ಯಾವುದೇ ಒಂದು ನಿಯಮವಿಲ್ಲ ನೀವು ನಿಮ್ಮ ಒಂದು ಭೂಮಿಯಲ್ಲಿ ಕೂಡ ಮಾಡಬಹುದು ಅಥವಾ ಯಾವುದಾದರೂ ಒಂದು ಬಾಡಿಗೆ ಜಾಗವನ್ನು ತೆಗೆದುಕೊಂಡು ಭತ್ತವನ್ನ ಬೆಳೆದಿದ್ರೆ ಅದಕ್ಕೂ ಕೂಡ ನಿಮಗೆ ಬೆಂಬಲ ಬೆಲೆಯಲ್ಲಿ ಹಣವನ್ನು ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರ ಇದರಿಂದ ಹಲವಾರು ರೈತರಿಗೆ ಇರುವ ಕೂಡ ದೂರ ಮಾಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಗೆಳೆರೆ ಈ ಒಂದು ಮುಖ್ಯವಾದ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹಿಂದದೇ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಲೋಕ ಚಾನಲ್ ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಸ್ಕ್ರೀನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮನೆಯಲ್ಲಿ ಕುಳಿತು ಬಿಸ್ನೆಸ್ ಕೂಡ ಮಾಡಬಹುದು ಫ್ರೆಂಡ್ಸ್ ಎಲ್ಲಾ ಮಾಹಿತಿಯನ್ನ ಹೇಳಿದ್ದೇನೆ ಮತ್ತು ನೀವು ಕೈ ತುಂಬಾ ಕೂಡ ಹಣ ಗಳಿಸಬಹುದು ಫ್ರೆಂಡ್ಸ್ ನೀವು ಆನ್ಲೈನ್ ಮತ್ತು ಆಫ್ಲೈನ್ ಅಲ್ಲಿ ಕೂಡ ಬಿಸ್ನೆಸ್ ಅನ್ನ ಮಾಡಬಹುದು ಎಲ್ಲ ಮಾಹಿತಿಯನ್ನ ನೋಡಬೇಕಂದ್ರೆ ಈಗಲೇ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಾರೆಡಿಯೋನ ಕ್ಲಿಕ್ ಮಾಡಿ ಮತ್ತು ದಯವಿಟ್ಟು ಪೂರ್ತಿಯಾಗಿ ನೋಡಿ ಎಲ್ಲಾ ಮಾಹಿತಿಯನ್ನ ಪಡೆದುಕೊಳ್ಳಿ